Hello everyone, today I am going to show you how to make spicy salad at home. Salad anna kosambari anta kuda karitare naan ivattille sweet corn matte cucumber salad anna maadta idini. Naan ee salad ge use maadro ingredients yavdu andre cucumber, sweet corn, nimbe hannu, uppu, kobbari enne, sasive, arishina ಒಣಜೀರಿಗೆ ಮೆಣಸು ಉದ್ದಿನ ಬೇಳೆ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ. ಫಸ್ಟ್ ಇಲ್ಲಿ ನಾವು ತಗೊಂಡಿರೋ ಸೌತೆಕಾಯಿಯನ್ನು ಸಣ್ಣದಾಗಿ ಹೆಚ್ಕೊಳ್ಬೇಕು, ಹಾಗೆಯೇ ಸ್ವೀಟ್ ಕಾರ್ನ ಬಿಡಿಸ್ಕೋಬೇಕು. ಅಂದರೆ ಕೆಲವು ಸಲ ಬಿಡಿಸಿಟ್ಟಿರೋ ಸ್ವೀಟ್ ಕಾರ್ನ ಕೂಡ ಯೂಸ್ ಮಾಡ್ಕೋಬೋದು, ಆವಾಗ ನಮಗೆ ಬಿಡಿಸೋ ಅವಶ್ಯಕತೆ ಇರೋದಿಲ್ಲ. ಅಂತಂದರೆ ನಾನಿಲ್ಲಿ ಯೂಸ್ ಮಾಡಿರೋ ಸ್ವೀಟ್ ಕಾರ್ನ್ ಜೋಳದ ಕುಂಡಿಗೆಯಲ್ಲಿ ಇರುವಂಥದ್ದು. ಸೊ ಇದರ ಸಿಪ್ಪೆಯನ್ನು ಫಸ್ಟ್ ರಿಮೂವ್ ಮಾಡಿ ನೀಟಾಗಿ ತೊಳ್ಕೋಬೇಕು. ನೆಕ್ಸ್ಟ್ ಇದನ್ನು ಕುಂಡಿಗೆಯಿಂದ ನೀಟಾಗಿ ಬಿಡಿಸ್ತಾ ಬರಬೇಕು, ಇದು ಒಡಿದೇ ಇರೋ ಹಾಗೆ ನೋಡ್ಕೋಬೇಕು. ಕುಕ್ಕಿಂಗಲ್ಲಿ ನೀಟ್ನೆಸ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಯಾಕೆ ಅಂತಂದರೆ ನಾವು ಸರ್ವ್ ಮಾಡಬೇಕಾದ್ರೆ ಅದರಲ್ಲಿ ಟೇಸ್ಟ್ ಜೊತೆಗೆ ಅದರ ಅಪಿಯರೆನ್ಸನ್ನು ಕೂಡ ಸರ್ವ್ ಮಾಡ್ತೀವಿ. ಸೊ ಇಲ್ಲಿ ನಾವು ಸ್ವೀಟ್ ಕಾರ್ನ ನೀಟಾಗಿ ಬಿಡಿಸ್ಕೊಂಡಿದ್ರೆ ಅದು ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇವಾಗ ಬಿಡಿಸ್ಕೊಂಡಿರೋ ಕಾರ್ನನ್ನು ಒಂದು ಪಾತ್ರೆಗೆ ಹಾಕಿ ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕು. ಸೊ ಇವಾಗ ಕಾರ್ನ್ ಚೆನ್ನಾಗಿ ಬಾಯ್ಲ್ ಆಗಿದೆ. ಇದನ್ನು ಒಂದು ಬೌಲ್ಗೆ ಹಾಕ್ಕೊಂಡು ಅದಕ್ಕೆ ಹೆಚ್ಚಿಟ್ಟಿರುವ ಸೌತೆಕಾಯಿಯನ್ನು ಹಾಕ್ಕೋಬೇಕು. ಇದಕ್ಕೆ ಟೇಸ್ಟ್ಗೆ ತಕ್ಕಷ್ಟು ನಿಂಬೆ ರಸವನ್ನು ಹಾಕ್ಕೋಬೇಕು. ಇದಕ್ಕೆ ಒಗ್ಗರಣೆಯನ್ನು ಮಾಡ್ಕೊಳ್ಳೋಣ. ಈ ಒಗ್ಗರಣೆಗೆ ನಾನು ಯೂಸ್ ಮಾಡ್ಕೊಂಡಿರೋದು ಕೊಬ್ಬರಿ ಎಣ್ಣೆ 2 ಟೇಬಲ್ ಸ್ಪೂನ್, ಸಾಸಿವೆ, ಅರಿಶಿನ, ಒಣಜೀರಿಗೆ, ಮೆಣಸು. ಇಲ್ಲಿ ನಿಮಗೆ ಖಾರ ಎಷ್ಟು ಬೇಕು ಅಂತ ಹೇಳಿ ನೋಡಿಕೊಂಡು ಒಣಜೀರಿಗೆ ಮೆಣಸನ್ನು ಯೂಸ್ ಮಾಡಬೇಕು, ಹಾಗೆಯೇ ಉದ್ದಿನ ಬೇಳೆ. ಇವಾಗ ಒಗ್ಗರಣೆ ಆಗಿದೆ. ಈ ಒಗ್ಗರಣೆಯನ್ನು ನಾವು ತಗೊಂಡಿರುವಂತಹ ಕುಕ್ಕುಂಬರ್ ಮತ್ತು ಸ್ವೀಟ್ ಕಾರ್ನ್ ಬೌಲ್ಗೆ ಹಾಕ್ಕೊಳ್ಳೋಣ. ಇವಾಗ ಈ ಮಿಕ್ಸ್ಚರ್ಗೆ ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಸ್ಪೈಸಿ ಸಲಾಡ್ ರೆಡಿ ಆಗಿದೆ. ನಾನಿದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಹೆಚ್ಕೊಂಡು ಗಾರ್ನಿಷ್ಗೋಸ್ಕರ ಯೂಸ್ ಮಾಡ್ಕೋತಿದ್ದೀನಿ. ಸೊ ನಾವು ಹೋಮ್ ಸ್ಟೈಲ್ ಸ್ಪೈಸಿ ಸಲಾಡ್ ಈಸ್ ರೆಡಿ ಟು ಸರ್ವ್. ತುಂಬಾ ಟೇಸ್ಟಿಯಾಗಿರುತ್ತೆ. ಸ್ವೀಟ್ ಕಾರ್ನ ಯೂಸ್ ಮಾಡಿ ಮಾಡಿರುವಂಥದ್ದು, ಇವಾಗಿನ ಟ್ರೆಂಡ್ ಇದು ಸ್ವೀಟ್ ಕಾರ್ನ್ ಯೂಸ್ ಮಾಡೋದು. ಸ್ವೀಟ್ ಕಾರ್ನ್ ಇಲ್ಲದೇ ಇವಾಗಂತೂ ಫಂಕ್ಷನ್ಸ್ಗಳೇ ನಡೆಯೋದಿಲ್ಲ. ಸೊ ಈ ಸ್ವೀಟ್ ಕಾರ್ನ್ ತುಂಬಾ ಹೆಲ್ದಿ ಕೂಡ. ಇದರಲ್ಲಿ ಫೈಬರ್ ಕಂಟೆಂಟ್ ಇರೋದ್ರಿಂದ ಇದನ್ನು ಮಿತವಾಗಿ ತಿಂದರೆ ದೇಹಕ್ಕೂ ಹಿತವಾಗಿರುತ್ತೆ ಅಂತ ಹೇಳ್ತಾರೆ. ಸೊ ಎಲ್ಲರೂ ಟ್ರೈ ಮಾಡಿ, ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳಿ. ಥ್ಯಾಂಕ್ ಯು.